ಎಸ್ ಯೋಗ ನಿಮಗೆ ಕಾಣ್ತಿದೆ ಅನ್ಕೊಂತೀನಿ. ಯೋಗಾಗೆ ಸಂಬಂಧಪಟ್ಟಂತೆ ಇದು ಪಿ ಪಿ ಟಿಗಳು, ನಾನು ಲಾಸ್ಟ್ ಇಯರಲ್ಲಿ ಮಾಡ್ಕೊಂಡಂಥವು ಇವೆಲ್ಲನೂ ಕೂಡ. ಸೊ ಯೋಗ ಅಂತಂದರೆ ಇದ್ಯಾವುದು ಬಂದ್ಬಿಟ್ಟಿದೆಯಲ್ಲ ಸುಖಾಸನ, ಸಾರಿ ಸಾರಿ ಒಂದು ಸೆಕೆಂಡ್. ಎಸ್ ಯೋಗ ಅಂತಂದರೆ ಏನೇನು ಅಂದ್ಕೊಂಡಿದ್ದೀರಿ? ಯೋಗ ಅಂದರೆ ನಾವೆಲ್ಲ ಅಂದ್ಕೊಂಡಿರೋದು ಒಂದಷ್ಟು ಆಸನಗಳನ್ನು ಮಾಡೋದು, ಕೈ ಎತ್ತೋದು, ಕಾಲೆತ್ತೋದು, ಜೋರಾಗಿ ಉಸಿರಾಡೋದು, ನಿಧಾನಕ್ಕೆ ಉಸಿರಾಡೋದು, ಈ ಥರ ಅಂದ್ಕೊಂಡಿದ್ದೇವೆ. ನಾರ್ಮಲಿ ಇದು ಒಂದು ಮಿಸ್ಕಾನ್ಸೆಪ್ಷನ್ನು, ಯಾಕೆಂದರೆ ಯೋಗದ ಸರಿಯಾದಂಥ ಪರಿಕಲ್ಪನೆ ಬರಬೇಕು ಅಂತಂದರೆ ಒಂದು ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಇರಬೇಕು. ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಇದ್ದಾಗ ವಾಟ್ ಈಸ್ ಯೋಗ ಅಂತಕ್ಕಂಥದ್ದು ಬರುತ್ತೆ. ಈಗ ಬೇರೆ ಯಾರನ್ನ ಕೇಳಿ ಯೋಗ ಮಾಡ್ತಿದ್ಯಾ ಅಂತಂದರೆ, ಓ ಅದೇ ಅದೇ ಕೈ ಬಾಡಿ ಬೆಂಡ್ ಮಾಡೋದು, ಕೈ ಎತ್ತೋದು, ಕಾಲನ್ನು ಇದು ಮಾಡೋದು, ಇದೆ ಅಲ್ವಾ ಅಂತ ಅಂತಾರೆ. ಸೊ ಯೋಗ ಅಂತಂದರೆ ಅದು ಅಷ್ಟೇ ಅಲ್ಲ. ಅದು ಯೋಗ ಈಸ್ ನಥಿಂಗ್ ಬಟ್ ಫಿಸಿಕಲ್ ಆ್ಯಕ್ಟಿವಿಟಿ, ಅದೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಷ್ಟೇ ಅಲ್ಲ. ಅದು ಅದನ್ನು ಬಿಟ್ಟು ಕೂಡ ಇರ್ತಕ್ಕಂಥದ್ದನ್ನೇ ನಾವು ಯೋಗ ಅಂತೇಳಿ ಕರಿತಕ್ಕಂಥದ್ದು. ಹಾಗಾಗಿ ಯೋಗ ಅಂದ್ರೆ ಏನು, ಅದರ ಮೀನಿಂಗ್ ಏನೇನಿದೆ, ಅದನ್ನೆಲ್ಲ ಇವತ್ತು ಕಾನ್ಸೆಪ್ಟ್ ಏನೇನಿದೆ ಅದನ್ನು ನೋಡ್ಬೋಣ. ಸೊ ಫಸ್ಟು, ಯೋಗ ಈಸ್ ಎ ಗ್ರೂಪ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಕರಿತೀವಿ. ನೋಡಿ, ಅದು ಬರೀ ನಾಟ್ ಓನ್ಲಿ ಎ ಫಿಸಿಕಲ್ ಕಾನ್ಸೆಪ್ಟ್ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಅಷ್ಟೇ ಅಲ್ಲ. ಅದು ಇಟ್ಸ್ ಎ ಮೆಂಟಲ್ ಅಂಡ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಯಾಕೆ ಕರಿತೀವಿ ಅಂತಂದರೆ, ನೀವೆಲ್ಲಾದರೂ ಯೋಗಾಗೆ ಹೋಗಿ, ಯಾರದೇ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇರ್ಬೋದು ಅಥವಾ ಇನ್ನೊಬ್ರು ಯಾರೋ ಹೇಳ್ಕೊಡ್ತಕ್ಕಂಥ ಯೋಗ ಗುರುಗಳಿರ್ಬೋದು, ಅಲ್ಲಿ ಎಲ್ಲೇ ಹೋದ್ರೂ ಕೂಡ ಡೈರೆಕ್ಟಾಗಿ ಹೋಗ್ತಿದ್ದಾಗೆ ನಿಮಗೆ ಒಂದು ಎರಡು ಮೂರು ಆಸನಗಳನ್ನು ಕಾಲು ಬೆಂಡ್ ಮಾಡಿ, ಕೈ ಬೆಂಡ್ ಮಾಡಿ ಅಂತೇಳಿ ಮಾಡಿಬಿಟ್ಟು ಕಳಿಸ್ಬಿಡೋದಿಲ್ಲ ನಿಮಗೆ. ಅಲ್ಲಿ ಒಂದು 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 ಸೆಟ್ ಆಫ್ ಮೈಂಡನ್ನು, ಒಂದು ಮೈಂಡ್ ಸೆಟ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಮೈಂಡ್ ಸೆಟ್ ಮಾಡೋದಕ್ಕೆ ನಿಮಗೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದೇ ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳ ಬಗ್ಗೆ ಸ್ಟಾರ್ಟಿಂಗ್, ಅಲ್ಲಿಂದಲೇ ಸ್ಟಾರ್ಟ್ ಮಾಡೋವಂಥದ್ದು. ಒಂದು ಓಂಕಾರ ಹೇಳ್ಕೊಡ್ತಾರೆ, ಒಂದು ಗುರು ಸ್ಮೃತಿ ಸ್ತುತಿಯನ್ನು ಹೇಳ್ಕೊಡ್ತಾರೆ, ಇನ್ನೊಂದು ಯಾವುದೋ ಒಂದು ಪ್ರೇಯರನ್ನು ಹೇಳ್ಕೊಡ್ತಾರೆ. ನಾವು ಸೂರ್ಯ ನಮಸ್ಕಾರ ಮಾಡ್ತೀವಿ ಅಂತ ಅಂದ್ಕೊಂತೀವಿ. ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಎಲ್ಲರೂ ನೋಡಿ ಕೇಳಿಸ್ಕೊಳ್ಬೇಕಾದ್ರೆ ಸೂರ್ಯ ನಮಸ್ಕಾರ ಡೈರೆಕ್ಟ್ ಆಗಿ, ಸರ್ ಯುವರ್ ವಾಯ್ಸ್ ಬ್ರೇಕಿಂಗ್ ಸೋ ಮಚ್. ಯಾಕಪ್ಪ ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಅರ್ಪಿತಾ ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಇಲ್ಲ ಸರ್. ಹಂಗಾದ್ರೆ ಯಾರ ಸುಮಯ್ಯ ಅವ್ರದ್ದು ಪ್ರಾಬ್ಲಮ್, ವಾಯ್ಸ್ ಬ್ರೇಕಿಂಗ್ ಆಗೋದು ನಂದಲ್ಲ. ಸೊ ವಾಯ್ಸ್ ಬ್ರೇಕ್ ಇದ್ರೆ ನೆಟ್ವರ್ಕ್ ನಿಮ್ದು ಪ್ರಾಬ್ಲಮ್ ಇರುತ್ತೆ, ನೋಡ್ಕೊಳ್ಳಿ. ಸೊ ಯೋಗ ಇಸ್ ಎ ಗ್ರೂಪ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಆರ್ ಎ ಡಿಸಿಪ್ಲಿನ್ ವಿಚ್ ಆರಿಜಿನೇಟೆಡ್ ಇನ್ ದ ಏನ್ಷಿಯಂಟ್ ಇಂಡಿಯಾ ಅಬೌಟ್ 5000 years ago ಅನ್ನೋದನ್ನು ಹೇಳ್ತಾರೆ. ಸುಮಾರು 5000 ವರ್ಷಗಳ ಹಿಂದೆ, ನೋಡಿ ನಾ ನೆನ್ಪು ಮಾಡ್ಕೊಳ್ಳಿ, 5000 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಒಂದು ಶಾಸ್ತ್ರೀಯಬದ್ಧವಾದಂಥ ಒಂದು ಶಿಸ್ತುಬದ್ಧವಾದಂಥ ಅಭ್ಯಾಸವೇ ಇದು ಯೋಗ ಅಂತೇಳಿ ಕರಿತಾ ಇರ್ತಕ್ಕಂಥದ್ದು. ಇಟ್ಸ್ ಎ ಗ್ರೂಪ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸ್ಪಿರಿಚುವಲ್ ಅಂತಾನೆ. ಫಿಸಿಕಲ್ ಅಂದರೆ ನಾವೇನು ಆಸನಗಳನ್ನು ಮಾಡ್ತೀವಲ್ಲ ಅವೆಲ್ಲ ಫಿಸಿಕಲ್. ಮೆಂಟಲ್ ಅಂತಂದಾಗ ಮಾನಸಿಕವಾಗಿ ನಿನ್ನೊಂದಷ್ಟು ಯೋಗವಾಸನವನ್ನು ಮಾಡೋದಕ್ಕೆ ನಿನ್ನನ್ನು ರೆಡಿ ಮಾಡ್ಕೊಳ್ತಕ್ಕಂಥದ್ದು ಮೆಂಟಲ್ ಸೆಟ್ ಏನಿದೆ, ಆ ಮೈಂಡ್ ಸೆಟ್ ಏನಿದೆ, ಆ ಮೈಂಡ್ ಸೆಟ್ಟನ್ನು ಮತ್ತು ಒಂದಷ್ಟು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳನ್ನು ಅಂದರೆ ಹಿರಿಯರನ್ನು ಗೌರವಿಸ್ತಕ್ಕಂಥವೋ ಇರ್ಬೋದು ಅಥವಾ ಗುರುಗಳನ್ನು ಕಂಡ್ರೆ ನಮಸ್ಕಾರ ಮಾಡೋದಿರ್ಬೋದು, ಈ ಥರದ ಒಂದಷ್ಟು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳನ್ನು ಮತ್ತು ನಾವು ಗಾಯತ್ರಿ ಮಂತ್ರ ಅಂತ ಹೇಳಿ ಹೇಳಿಸ್ತಾರೆ ನಿಮಗೆ,
ಅಸತೋಮ ಸದ್ಗಮಯಂ ಅಂತ ಹೇಳ್ತಾರೆ, ಗುರುಸ್ತುತಿ ಹೇಳಿಸ್ತಾರೆ. ಇವೆಲ್ಲ ಏನಕ್ಕೆ ಅಂತಂದ್ರೆ ನಿಮ್ಮನ್ನ ಸ್ಪಿರಿಚುಯಲಿ ಡೆವಲಪ್ ಮಾಡ್ತಕ್ಕಂಥ, ನಿಮ್ಮ ಸ್ಪಿರಿಚುಯಲಿ ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥದ್ದು. ಹಾಗಾಗಿ ಯೋಗ ಅಂತಂದ್ರೆ ಇಟ್ಸ್ ನಾಟ್ ಓನ್ಲಿ ಎ ಫಿಸಿಕಲ್ ಆಕ್ಟಿವಿಟಿ, ಇಟ್ ಈಸ್ ಎ ಗ್ರೂಪ್ ಆಫ್ ಫಿಸಿಕಲ್ ಮೆಂಟಲ್ ಅಂಡ್ ಸ್ಪಿರಿಚುಯಲ್ ಪ್ರಾಕ್ಟೀಸಸ್ ಅಂತ ಕರಿತೀವಿ. ನೀವು ಯಾವುದೇ ಯೋಗಾಸನಕ್ಕೆ ಹೋಗಿ, ಯೋಗ ಕೇಂದ್ರಕ್ಕೆ ಹೋಗಿ, ಯೋಗ ತರಬೇತಿಗೆ ಹೋಗಿ, ಇವು ಮೂರೂ ಮಾಡಿಸ್ತಾರೆ. ನಾವು ಅನ್ಕೊಳ್ಳೋದು ಮಾತ್ರ, ಹೊರಗಡೆಯಿಂದ ನೋಡ್ತಕ್ಕಂಥವ್ರಿಗೆ ಅದ್ರ ಪ್ರಾಕ್ಟೀಸ್ ಇಲ್ಲದೇ ಇರ್ತಕ್ಕಂಥವ್ರಿಗೆ, ಅದನ್ನ ಯಾವತ್ತೂ ಅದನ್ನ ಅಭ್ಯಾಸ ಮಾಡದಿದ್ದಂಥವ್ರಿಗೆ ಕಾಣಿಸ್ತಕ್ಕಂಥದ್ದು ಓನ್ಲಿ ಫಿಸಿಕಲ್ ಆಕ್ಟಿವಿಟಿ. ಫಿಸಿಕಲ್ ಆಕ್ಟಿವಿಟಿ ಅಷ್ಟೇ ಅನಿಸುತ್ತೆ. ಅದನ್ನು ನಿಮಗೆ ಮೈಂಡ್ ಸೆಟ್ ಮಾಡಿಸೋದಿದೆಯಲ್ಲ, ಆ ಒಂದು ಕಾಮ್ ಆಗಿ ಯೋಚನೆ ಮಾಡತಕ್ಕಂಥ ಆಲೋಚನೆಗಳಿರ್ಬೋದು, ಅವೆಲ್ಲನೂ ಕೂಡ ನಿಮಗೆ ನೀವು ಇಮಿಡಿಯೇಟ್ ಎಕ್ಸಾಗರೇಟ್ ಆಗಿ ಅಥವಾ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಕಡಿಮೆ ಮಾಡತಕ್ಕಂಥ ಪ್ರಾಕ್ಟೀಸಸ್ಗಳಿರ್ಬೋದು, ಅವನ್ನೆಲ್ಲ ನಾವು ಮೆಂಟಲ್ ಮತ್ತು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಎಲ್ಲ ಹೇಳ್ಕೊಡ್ತಕ್ಕಂಥದ್ದು. ಇದು ಕ್ವೈಟ್ ನಾರ್ಮಲ್ ಆಗಿ ನಡೀತಕ್ಕಂಥದ್ದು, ಯೋಗ ಇದರಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಯೋಗ ಅಂತಂದ್ರೆ ಇಟ್ಸ್ ಎ ಗ್ರೂಪ್ ಆಫ್ ಫಿಸಿಕಲ್ ಮೆಂಟಲ್ ಅಂಡ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಅದ್ರ ಇತಿಹಾಸ ನೋಡಿದ್ರೆ ಅದ್ರ ಇತಿಹಾಸ ತುಂಬಾ 5,000 ವರ್ಷಗಳ ಹಿಂದೆ, 5,000 ವರ್ಷಗಳಿಂದಲೇ ಇರ್ತಕ್ಕಂಥದ್ದನ್ನ ನಾವು ಹಿಸ್ಟ್ರಿ ಆಫ್ ಯೋಗಾಗ ಹೋಗ್ತೀನಿ ನೆಕ್ಸ್ಟ್. ಆ ಹಿಸ್ಟ್ರಿ ಆಫ್ ಯೋಗದಲ್ಲಿ ಶಿವನಿಂದ ಬಂದಿದೆ ಇದು, ಶಿವ ಪುರಾಣ ಏನಿದೆ ಆ ಪುರಾಣದಿಂದಲೂ ಬಂದಿರತಕ್ಕಂಥದ್ದನ್ನ ನೋಡ್ಬೋದು, ವೇದಗಳಿಂದ ಬಂದಿರತಕ್ಕಂಥದ್ದನ್ನ ನೋಡ್ಬೋದು, ಶಿವ ವಿಷ್ಣು ಅಲ್ಲಿಂದಲೂ ಕೂಡ ಬಂದಿರತಕ್ಕಂಥದ್ದನ್ನ ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ, ಹಿಸ್ಟ್ರಿಯಲ್ಲಿ ಹೇಳಬೇಕಾದ್ರೆ ಯಾವ ರೀತಿ ಬಂತು ಅಂತ. ಸೊ ದ ವರ್ಡ್ ಯೋಗ ಮೀನ್ಸ್ ಯೂನಿಯನ್ ಇನ್ ಸಂಸ್ಕೃತ್, ಸಂಸ್ಕೃತ್ ಅಲ್ಲಿ ಯೂನಿಯನ್ ಅಂತ ಕರೀತಾರೆ. ಯೋಗ ಅಂತಂದ್ರೆ ಸಂಸ್ಕೃತ್ ಅಲ್ಲಿ ಯೂನಿಯನ್ ಅಂತ, ಯೂನಿಯನ್ ಅಂದ್ರೆ ಒಟ್ಟುಗೂಡಿಸು ಅಂತ ಅಷ್ಟೇ. ಯೂನಿಯನ್ ಅಂತಂದ್ರೆ ಏನು, ಒಟ್ಟುಗೂಡಿಸತ್ತಾನೆ, ಒಕ್ಕೂಟ ಅಂತ ಕರೀತಾರೆ. ಆ ಒಕ್ಕೂಟ ಅಂತಂದ್ರೆ ಯಾವುದು, ಯಾವ್ದನ್ನ ಒಕ್ಕೂಡಿಸೋದು, ಮನಸ್ಸನ್ನ ದೇಹವನ್ನ ಮತ್ತೆ ಮನಸ್ಸಿನ ಆಧ್ಯಾತ್ಮದ ಜೊತೆನಲ್ಲಿ ಒಗ್ಗೂಡಿಸ್ತಕ್ಕಂಥದ್ದು ಅಥವಾ ಒಕ್ಕೂಟವನ್ನ ಸೇರಿಸ್ಕೊಳ್ತಕ್ಕಂಥದ್ದನ್ನ ನಾವು ಯೋಗ ಅಂತೇಳಿ ಕರಿತೀವಿ. ಯೋಗ ಅಂತಿದ್ದಾಗೆ ನಮ್ಮ ನಾರ್ಮಲ್ ಥಾಟ್ ಪ್ರೋಸೆಸ್ ಏನಿದೆ, ಆ ನಾರ್ಮಲ್ ಥಾಟ್ ಪ್ರೋಸೆಸ್ ಗಿಂತ ವಿಭಿನ್ನವಾದದ್ದು ಅನ್ನೋದನ್ನ ಹೇಳೋದಕ್ಕೆ ಆ ಯೂನಿಯನ್ ಅನ್ನೋ ಪದವನ್ನ ಬಳಸ್ಬೋದು. ಯೂನಿಯನ್ ಆಫ್ ವಾಟ್ ಅಂತಂದಾಗ, ಯಾವುದನ್ನ ನೀವು ಒಗ್ಗೂಡಿಸ್ತೀರಿ ಅಂತಂದಾಗ, ಮನಸ್ಸನ್ನ ದೇಹದ ಜೊತೆನಲ್ಲಿ, ದೇಹವನ್ನ ಮನಸ್ಸಿನ ಜೊತೆನಲ್ಲಿ ಒಗ್ಗೂಡಿಸ್ತಕ್ಕಂಥದ್ದು. ಅವೆರಡನ್ನೂ ಸಮ್ಮಿಳಿತ ಆಗ್ಬೇಕು, ದೇಹ ಮನಸ್ಸು ಎರಡು ಒಂದಕ್ಕೊಂದು ಸಮ್ಮಿಳಿತ ಆಗ್ಬೇಕು, ಒಕ್ಕೂಟ ಆಗ್ಬೇಕು. ಒಕ್ಕೂಟಕ್ಕೂ ಮತ್ತೆ ಬೇರೆ ಬೇರೆ ಇಂಡಿವಿಜುವಲ್ ಆಗಿರೋದಕ್ಕೂ ಡಿಫ್ರೆನ್ಸ್ ಇದೆ. ನೀವು ಮನಸ್ಸೇ ಬೇರೆ ದೇಹನೇ ಬೇರೆ ಅಂತನ್ನಿ, ಆ ದೇಹಕ್ಕೂ ಮನಸ್ಸಕ್ಕೂ ಕೋಆರ್ಡಿನೇಷನ್ನೇ ಬರೋದಿಲ್ಲ, ಎರಡು ಬೇರೆ ಬೇರೆ ಅಂತಂದೆ. ಅವೆರಡು ಒಗ್ಗೂಡ್ಬೇಕು, ದೇಹ ಹೆಂಗೆ ಹೇಳುತ್ತೋ ಹಂಗೆ ಮನಸ್ಸು ಕೇಳಬೇಕು, ಮನಸ್ಸು ಹೆಂಗೆ ಹೇಳುತ್ತೋ ಹಂಗೆ ದೇಹ ಕೇಳಬೇಕು, ಆ ಯೂನಿಯನ್ ಫಾರ್ಮ್ ಆಗ್ಬೇಕು ಅನ್ನೋದನ್ನೇ ಯೋಗದ ಮೈನ್ ಕಾನ್ಸೆಪ್ಟು. ಮೆನಿ ಆಫ್ ದ ಯೋಗ ಟ್ರೆಡಿಷನ್ಸ್ ಬಿಲೀವ್ ದಟ್ ದ ಪ್ರಾಕ್ಟೀಸ್ ಆಫ್ ಯೋಗ ಲೀಡ್ಸ್ ಟು ಯೂನಿಯನ್ ಆಫ್ ಎ ಪರ್ಸನ್ ವಿತ್ ಹಿಸ್ ಆರ್ ಎ ಟ್ರೂ ನೇಚರ್, ಅವನ ದೇಹ ಪ್ರಕೃತಿ ಏನಿದೆ ಆ ದೇಹ ಪ್ರಕೃತಿಯ ಜೊತೆನಲ್ಲಿ ಅದನ್ನ ಒಗ್ಗೂಡಿಸ್ತಕ್ಕಂಥದ್ದಾಗಿರುತ್ತೆ. ಆರ್ ವಿತ್ ಗಾಡ್, ದೇವರ ಜೊತೆನಲ್ಲಿ ಅದನ್ನ ಒಗ್ಗೂಡಿಸ್ತಕ್ಕಂಥದ್ದು. ದೇವರು ಅಂತಂದಾಗ ನಮ್ಮ ಬಿಲೀಫ್ ಅಷ್ಟೇ, ಆ ಬಿಲೀಫ್ ಅಂತ ಏನಿದೆ ಆ ಬಿಲೀಫ್ನ ಜೊತೆನಲ್ಲಿ ಒಗ್ಗೂಡಿಸ್ತಕ್ಕಂಥದ್ದನ್ನ ನಾವು ಯೋಗ ಅಂತೇಳಿ ಕರಿತೇವೆ, ಅಥವಾ ಯೂನಿಯನ್ ಅಂತೇಳಿ ಕರಿತಕ್ಕಂಥದ್ದು. ಆರ್ ದ ಯೂನಿವರ್ಸ್ ಅಂತಾನೆ, ಯೂನಿವರ್ಸ್ ಅಂದ್ರೆ ವಿಶ್ವದ ಜೊತೆನಲ್ಲಿ, ವಿಶ್ವ ಅದೇನು ಕುವೆಂಪು ಹೇಳಿದ್ರಲ್ಲ ವಿಶ್ವಮಾನವರು ಅಂತೇಳಿ, ಆ ರೀತಿಯಲ್ಲಿ ವಿಶ್ವದ ಜೊತೆನಲ್ಲಿ ನಮ್ಮ ದೇಹವನ್ನ ಸಮ್ಮಿಳಿತಗೊಳಿಸ್ತಕ್ಕಂಥದ್ದು, ಅದನ್ನ ನಾವು ಯೋಗ ಅಂತ ಕರಿಬೋದು ಅಂತೇಳಿ ಆ ಮೀನಿಂಗ್ ಇಂದ, ಎಟಿಮೊಲಾಜಿಕಲ್ ಮೀನಿಂಗ್ ಅನ್ನ ನೋಡಿದಾಗ ಅವ್ ಅರ್ಥ ಬರುತ್ತೆ. ದ ವರ್ಡ್ ಯೋಗ ಮೀನ್ಸ್ ಯೂನಿಯನ್ ಇನ್ ಸಂಸ್ಕೃತ್, ಸಂಸ್ಕೃತ್ ಅಲ್ಲಿ ಯೂನಿಯನ್ ಅಂತಕ್ಕಂಥದ್ದು. ಯೂನಿಯನ್ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನ ನಿಮ್ಮ ದೇಹದ ನಿಮ್ಮ ಮನಸ್ಸನ್ನ ಒಗ್ಗೂಡಿಸ್ಕೊಳ್ತಕ್ಕಂಥದ್ದು ಯೂನಿಯನ್. ನಿಮ್ಮ ದೇಹವನ್ನ ನಿಮ್ಮ ಮನಸ್ಸನ್ನ ದೇವರ ಜೊತೆನಲ್ಲಿ ಅಥವಾ ಪ್ರಕೃತಿಯ ಜೊತೆನಲ್ಲಿ ಒಗ್ಗೂಡಿಸ್ತಕ್ಕಂಥದ್ದು ಅದು ಯೋಗ. ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹವನ್ನ ದೇವರ ಜೊತೆನಲ್ಲಿ ಸಮ್ಮಿಳಿತಗೊಳಿಸ್ತಕ್ಕಂಥದ್ದು ಅದು ಯೋಗ. ನಿಮ್ಮ ಮನಸ್ಸು ನಿಮ್ಮ ದೇಹವನ್ನ ವರ್ಲ್ಡ್ ಜೊತೆನಲ್ಲಿ, ವಿಶ್ವದ ಜೊತೆನಲ್ಲಿ ಸಮ್ಮಿಳಿತಗೊಳಿಸ್ತಕ್ಕಂಥ ಅದು ಯೋಗನೇ. ಸೊ ಇವೆಲ್ಲ ಯೋಗ ಅಂತಂದ್ರೆ ಒಂದು ಅಟವಾಗಿ ಸಾಧಿಸ್ತಕ್ಕಂಥ ಒಂದು ಯೂನಿಯನ್ ಅಥವಾ ಒಕ್ಕೂಟವನ್ನ ಸಾಧಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತೇಳಿ ಕರಿಬೋದಷ್ಟೆ. ಇವೆಲ್ಲ ಇಷ್ಟೆಲ್ಲ ಯಾಕೆ ಮಾಡ್ತೀರಿ ಅಂದ್ರೆ ಅದ್ರ ಜೊತೆನಲ್ಲಿ ಒಕ್ಕೂಟವನ್ನ ಸಾಧಿಸೋದಕ್ಕೋಸ್ಕರ ಅಥವಾ ಅದ್ರ ಜೊತೆ ಒಗ್ಗೂಡೋದಕ್ಕೋಸ್ಕರ ಅನ್ನೋದನ್ನೇ ಯೋಗ ಹೇಳ್ತಕ್ಕಂಥದ್ದು. ಸೊ ಪತಂಜಲಿ ದ ಆಥರ್ ಆಫ್ ಕ್ಲಾಸಿಕ್ ಯೋಗ ಟೆಕ್ಸ್ಟ್, ನಮ್ಗೆಲ್ಲ ಗೊತ್ತಿದೆ ಪತಂಜಲಿ ಮಹರ್ಷಿಗಳು ಯೋಗದ ಒಂದು ಪಠ್ಯವನ್ನ ರೂಪಿಸ್ಕೊಟ್ಟಂತವ್ರು. ದ ಯೋಗ ಸೂತ್ರ ಡಿಫೈನ್ಡ್ ಯೋಗ ಆಸ್ ಇನ್ ದ ಕ್ವಿಟಿಂಗ್ ಆಫ್ ದ ಫ್ಲಕ್ಚುಯೇಷನ್ಸ್ ಆಫ್ ದ ಮೈಂಡ್ ಅಂತ ಕರಿತೀವಿ. ಕ್ವಿಟಿಂಗ್ ದ ಫ್ಲಕ್ಚುಯೇಷನ್ಸ್ ಆಫ್ ದ ಮೈಂಡ್, ಮನಸ್ಸಿನ ಏರಿಳಿತಗಳೇನಿದಾವೆ ಆ ಮನಸ್ಸಿನ ಏರಿಳಿತಗಳನ್ನ ಸಮಾಧಾನ ಪಡಿಸೋದಕ್ಕೆ ಅಥವಾ ನಿಲ್ಲಿಸೋದಕ್ಕೆ, ಅದನ್ನ ತೃಪ್ತಿ ಪಡಿಸೋದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಸಾಧನ ಅಂತೇಳಿ ಪತಂಜಲಿ ಅವರು ತಮ್ಮ ಇದರಲ್ಲಿ ಹೇಳಿದ್ದಾರೆ. ಅವರ ಯೋಗ ಟೆಕ್ಸ್ಟ್ ಏನಿದೆ ಯೋಗ ಟೆಕ್ಸ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಪತಂಜಲಿ ಮಹರ್ಷಿಗಳು. ಯೋಗ ಸೂತ್ರ ಅಂತಂದ್ರೆ ಏನು ಅಂದ್ರೆ ಡಿಫೈನ್ಡ್ ಕ್ವಿಟಿಂಗ್ ಆಫ್
ಫ್ಲಕ್ಚುಯೇಷನ್ಸ್ ಆಫ್ ದ ಮೈಂಡ್ ಅಂತ ಹೇಳಿ, ಮನಸ್ಸಿನ ಏರಿಳಿತಗಳನ್ನ ಯಾವುದು ಹತೋಟಿಗೆ ತರುತ್ತೋ, ಮನಸ್ಸಿನ ಏರಿಳಿತಗಳನ್ನ ಹತೋಟಿಗೆ ತರಲು ಯಾವುದನ್ನ ಉಪಯೋಗಿಸ್ತೀವೋ ಅದೇ ಯೋಗ ಅಂತೇಳಿ ಕರಿತಾನೆ. ಅದು ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಇದೆ. ನಾವು ಯೋಗ ಅಂತಿದ್ದಂಗೆ ಬರೀ ನಾವು ನಿಮ್ಗೆ ಸ್ಕೂಲ್ಸ್ ಆಫ್ ಯೋಗ ಹೇಳ್ತೀನಿ ನೆಕ್ಸ್ಟ್ ಬಂದಾಗ ಅಲ್ಲಿ ಹೇಳ್ತೀವಿ. ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರೆ ಅದಕ್ಕೆ ಅದೇಂಗ್ ಸರ್ ಮನಸ್ಸನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಕ್ವಶನ್ ಬರ್ಬೋದು. ಸೊ ಯೋಗ ಅಂದ್ರೆ ಅದಷ್ಟೇ ಅಲ್ಲ, ನನಗೆ ಮೂರು ಹೇಳಿದ್ದೀನಿ, ಸ್ಪಿರಿಚುವಲ್ ಹೇಳಿದೀನಿ, ಮೆಂಟಲ್ ಹೇಳಿದೀನಿ, ಫಿಸಿಕಲ್ ಹೇಳಿದೀನಿ. ಇವು ಮೂರನ್ನು ಉಪಯೋಗಿಸ್ಕೊಂಡೆ ಮೈಂಡಿನ ಫ್ಲಕ್ಚುಯೇಷನ್ಸ್ ಗಳನ್ನ ಕಡಿಮೆ ಮಾಡ್ತಕ್ಕಂಥ ಧ್ಯಾನ ಮಾಡಿಸ್ತೀವಿ. ಧ್ಯಾನ ಮಾಡೋದು ಏನಕ್ಕೆ ಮಾಡ್ತೀವಿ? ಧ್ಯಾನನು ಇಟ್ಸ್ ಎ ಪಾರ್ಟ್ ಆಫ್ ಯೋಗ, ಮೆಡಿಟೇಷನ್ ಅಂತೀವಿ, ಮೆಡಿಟೇಷನ್ ಪಾರ್ಟ್ ಆಫ್ ಯೋಗ. ಪ್ರಾಣಾಯಾಮ ಮಾಡ್ತೀವಿ, ಪ್ರಾಣಾಯಾಮನು ಒಂದು ಸೈಡ್ ಅದು ಇದ್ರದ್ದು ಯೋಗ ಅದು. ಆಮೇಲೆ ಎಲ್ಲೋ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಭಜನ್ಸ್ ಮಾಡ್ತಾನೆ. ನಾವು ಇದ್ರಲ್ಲಿ ನೋಡ್ತೀವಿ ಆರ್ಟ್ ಆಫ್ ಲಿವಿಂಗ್ ನಲ್ಲಿ, ಆರ್ಟ್ ಆಫ್ ಲಿವಿಂಗ್ ನಲ್ಲಿ ಭಜನ್ ವಿತ್ ಡ್ಯಾನ್ಸ್ ಅದು ಇಟ್ಸ್ ಎ ಟೈಪ್ ಆಫ್ ಯೋಗ. ಅದು ನಮ್ಮ SSY ನಲ್ಲಿ ಮಾಡಿಸ್ತಾರೆ ಕೊನೆಯ ದಿವಸ ಇದಾದಾಗ. ಇವು ಮನಸ್ಸ ಇಚ್ಚ ಕುಣಿತಾ ಇರ್ಬೇಕು, ಒಂದು ಹಾಡನ್ನ ಹಾಕ್ತಾರೆ ಮನಸ್ಸ ಇಚ್ಚ, ನಿಮ್ಗೆ ಡ್ಯಾನ್ಸ್ ಬರೋದಿಲ್ಲ, ಹೆಂಗಾದ್ರೂ ಮಾಡಿ ಕುಣಿತಾ ಇರಿ. ಆ ಕುಣಿತಾ ಇರ್ತಕ್ಕಂಥದ್ದು ನಿಮ್ಮ ದೇಹದಲ್ಲಿ ನಡೆಸ್ತಕ್ಕಂಥ ಆ ಕ್ರಿಯೆ ಇದೆಯಲ್ಲ ಅದು ಎಷ್ಟು ಫಾಸ್ಟ್ ಆಗಿರುತ್ತೆ ಅಂತ ಗೊತ್ತಾ? ನೀವು ಪಾದ ನೀವು ನೆಲಕ್ಕೆ ಜೋರಾಗಿ ಒಡೆದಷ್ಟು ಕೂಡ ನಿಮ್ಮ ಎಲ್ಲ ನರವ್ಯೂಹ ಆಕ್ಟಿವ್ ಆಗುತ್ತೆ. ಯಾಕೆ ಅಂತ ಗೊತ್ತಿರ್ಬೋದು, ನಮ್ಮ ಎರಡು ಸಂಗಮಗಳು ಅಂತ ಕರಿತೀವಿ, ಈ ಕೈ ಅಂಗ ಇದೆಯಲ್ಲ ಇದು ಅಂಗಾಲು, ಇವೆರಡೂ ಕೂಡ ಸಂಗಮಗಳು. ಎಲ್ಲ ನರಗಳು ಬಂದು ಇಲ್ಲಿ ಎಂಡ್ ಆಗಿ ಮತ್ತೆ ವಾಪಸ್ ಹೋಗುವಂತ ಜಾಗಗಳಿವೆ ಎರಡೂ ಕೂಡ. ಹಾಗಾಗಿ ಇವೆರಡು ಆಕ್ಟಿವ್ ಆಗಿರ್ಬೇಕು. ಮತ್ತಿನ್ನೊಂದು ನಾವು ಹೇಳ್ತೀವಿ ತಲೆ, ತಲೆಗೆ ತಲೆಯಲ್ಲಿರ್ತಕ್ಕಂಥ ಹೆಡ್ ಪಾಯಿಂಟ್ ಏನಿದೆ ಈ ಹೆಡ್ ಪಾಯಿಂಟ್ ಕೂಡ ಸಂಗಮದ ತರ ಕೆಲಸ ಮಾಡುವಂಥದ್ದು. ನೀವು ತುಂಬಾ ನಿದ್ದೆ ಬರಲಿಲ್ಲ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಎಷ್ಟು ಇದು ಮಾಡಿದ್ರು ಕಂಟ್ರೋಲೇ ಸಿಗ್ತಾ ಇಲ್ಲ ಅಂತಂದಾಗ ಶೀರ್ಷಾಸನ ಹಾಕಿ ನಿಂತ್ಕೊಂಡ್ಬಿಡಿ, ತಲೆ ಕೆಳಗೆ ಮಾಡಿ ನೆಲಕ್ಕೆ ಕಾಲ್ ಮೇಲ್ ಮಾಡಿ ಒಂದ ಎರಡು ಮೂರು ನಿಮಿಷ ಮೂರು ಸರಿ ಮಾಡಿ ನೀವು ನಿಂತ್ಕೊಂಡ್ಬಿಡಿ. ಇಮ್ಮಿಡಿಯೇಟ್ ನೀವು ಆರಾಮಾಗಿ ನಿದ್ದೆ ಹೋಗ್ತೀರಾ. ಯಾಕೆ ಅಂತಂದ್ರೆ ಅಲ್ಲಿ ಇನ್ಸಫಿಷಿಯಂಟ್ ಆಫ್ ಆಕ್ಸಿಜನ್, ಸ್ಟ್ರೆಸ್ ಆಗಿರ್ತಕ್ಕಂಥದ್ದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ಆ ನರವ್ಯೂಹದಲ್ಲಿ ಆ ರಕ್ತ ಪರಿಚಲನಾ ಅಂಗವ್ಯೂಹದಲ್ಲಿ ಜಾಸ್ತಿ ಆಗುತ್ತೆ. ಯಾವ ಕಡೆ ನೀವು ಇದು ಮಾಡ್ತೀರೋ ಅಲ್ಲಿ ಜಾಸ್ತಿ ಆಗುತ್ತೆ. ಹಂಗಾಗಿ ನೀವು ಕೈ ಜೋರಾಗಿ ಹೊಡಿತಾ ಇರಿ, ಕಾಲು ಜೋರಾಗಿ ನೆಲಕ್ಕೆ ಕೊಡ್ಕೊಂಡು ಕುಡಿ ಡ್ಯಾನ್ಸ್ ಏನೋ ಮಾಡ್ತಾ ಇರಿ, ಫುಲ್ ಬಾಡಿ ಎಲ್ಲ ಸ್ವಿಟ್ ಆಗ್ತಾ ಇರುತ್ತೆ. ಕಾರಣ ಏನು ಅಂತಂದಾಗ ನರವ್ಯೂಹದಲ್ಲಿ ರಕ್ತ ಪರಿಚಲನ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಫ್ಲಕ್ಚುಯೇಷನ್ಸ್ಗಳ ಮೂಲಕ ನಾವು ಮಾಡ್ಬೋದು ಅನ್ನೋದನ್ನ ಹೇಳ್ತಾರೆ ಪತಂಜಲಿ ಅವರು. ಸೊ ಪತಂಜಲಿ ಹೇಳ್ತಕ್ಕಂಥ ಆ ಮೂರು ಟೈಪ್ ಆಫ್ ಇವನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ನನ್ನ ಸ್ಕೂಲ್ಸ್ ಆಫ್ ಯೋಗ ಹೇಳ್ಬೇಕಾದ್ರೆ ಹೇಳ್ತೀನಿ ಯಾವ್ಯಾವ ಟೈಪ್ ಆಫ್ ಸ್ಕೂಲ್ಸ್ ಇದೆ ಅನ್ನೋದು. ಸೊ ಹಾಗಾಗಿ ಪತಂಜಲಿ ಅವರ ಮಹರ್ಷಿಗಳು ಹೇಳತಕ್ಕಂಥದ್ದು ಯೋಗ ಸೂತ್ರ ಅಂತಂದ್ರೆ ಮನಸ್ಸಿನ ಫ್ಲಕ್ಚುಯೇಷನ್ಸ್ ಗಳನ್ನ, ಮನಸ್ಸಿನಲ್ಲಿ ನಡೀತಕ್ಕಂಥ ಏರಿಳಿತಗಳನ್ನ ಯಾವುದು ಹತೋಟಿಗೆ ತರುತ್ತೋ ಅದನ್ನ ಕಂಟ್ರೋಲ್ ಮಾಡುತ್ತೋ ಅದೆಲ್ಲನೂ ಕೂಡ ನಾವು ಯೋಗ ಅಂತ ಕರಿತೀವಿ ಅಂತ ಯೋಗ ಮಹರ್ಷಿ ಪತಂಜಲಿ ಅವರು ಹೇಳಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಕರೀತಾರೆ. ಇದನ್ನೇ ನಾವು ಪತಂಜಲಿ ಯೋಗ ಸೂತ್ರ ಅಂತಲೂ ಕೂಡ ಕರಿತೀವಿ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತೇವಿ. ಏನ್ ಚಿತ್ತ ಅಂದ್ರೆ ಏನು? ಮನಸ್ಸು ಅಲ್ವಾ? ಏನಪ್ಪ ಚಿತ್ತ ಅಂದ್ರೆ? ಯಾರು ಆನ್ ಮಾಡ್ಕೊಂಡ್ರಲ್ಲ ಮನಸ್ಸು. ಎಸ್, ಯಾರು ಕಲ್ಮಟ್ಟು, ಕಲ್ಮಟ್ಟು ಬರೆದ್ಬಿಟ್ಟಿದೆ ಅದು ಅಸೈನ್ಮೆಂಟ್ ಅಲ್ಲಿ. ಮನಸ್ಸನ್ನ ಮತ್ತೆ ನಮ್ಮ ದೇಹವನ್ನ ನಮ್ಮ ಕಂಟ್ರೋಲ್ಗೆ ತರ್ತಕ್ಕಂಥದ್ದು, ಮನಸ್ಸಿನ ಚಾಂಚಲತೆಯನ್ನ ನಿರೋಧ ಅಂತಂದ್ರೆ ಹತೋಟಿಗೆ ತರ್ತಕ್ಕಂಥದ್ದು, ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಅದನ್ನ ಅಬ್ಸ್ಟ್ರಾಕ್ಟ್ ಮಾಡ್ತಾ ಅದು ಅಡ್ಡ ಬಂದು ಅದನ್ನ ಮುಂದೆ ಹೋಗದೇ ರೀತಿಯಲ್ಲಿ ನಮ್ಗೆ ಬೇಕಾದಂತ ರೀತಿಯಲ್ಲಿ ತಿರುವುಕೊಳ್ಬಹುದು. ಈ ನದಿ ಹರಿತಾ ಇದೆ ದೊಡ್ಡದಾಗಿ ಅಂತಂದ್ರೆ ಅದು ಹೆಂಗೋ ತಂಗೆ ಬಿಟ್ಬಿಡ್ತೇವ, ಮಧ್ಯ ಅಡ್ಡ ಗೋಡೆಗಳು ಕಟ್ಕೊಂಡು ನಮ್ಗೆ ಬೇಕಾದ ಕಡೆ ತಿರುಗಿಸ್ಕೊಳ್ಳಲ್ವಾ? ಸೊ ಆಗ ತರ ನಿರೋಧ ಅಂತಂದ್ರೆ ಒಂದು ಶೀಲ್ಡ್ ಅನ್ನ ಹಾಕಿ ಅದನ್ನ ನಮ್ಗೆ ಬೇಕಾದಂತ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದನ್ನೇ ಯೋಗ ಅಂತೇಳಿ ಕರಿತೀವಿ ಅಂತೇಳಿ ಪತಂಜಲಿ ಯೋಗ ಸೂತ್ರದಲ್ಲಿ ನಾವು ನೋಡ್ಬೋದು ಇದನ್ನ. ಸೊ ನೆಕ್ಸ್ಟ್ ಇನ್ ಪತಂಜಲಿ ಯೋಗ ಸೂತ್ರ ದ ಏಟ್ ಫೋಲ್ಡ್ ಪಾತ್ ಈಸ್ ಕಾಲ್ಡ್ ಅಷ್ಟಾಂಗ. ಏಟ್ ಫೋಲ್ಡ್ ಪಾತ್ ಅಂತ ಅಷ್ಟಾಂಗ ಮಾರ್ಗಗಳು ಅಂತೇಳಿ ಕರಿತೇವೆ. ಪತಂಜಲಿ ಅವರು ಏಟ್ ಲಿಮ್ಸ್ ಆಫ್ ಯೋಗ ಅಂತೇಳಿ ಗುರುತಿಸಿದ್ದಾರೆ. ಇಟ್ಸ್ ಲಿಟ್ರಲಿ ಮೀನ್ಸ್ ಏಟ್ ಲಿಮ್ಸ್, ಅಷ್ಟಾಂಗ ಮಾರ್ಗಗಳು. ಅಷ್ಟ ಅಂದ್ರೆ ಏಟ್, ಅಂಗ ಅಂದ್ರೆ ಲಿಮ್ಸ್, ಅಷ್ಟಾಂಗ ಮಾರ್ಗಗಳು ಅಂತೇಳಿ ತೋರಿಸಿದ್ದಾರೆ. ಅವು ಅಷ್ಟಾಂಗ ಮಾರ್ಗಗಳು ಯಾವುವು ಅನ್ನೋದನ್ನ ಮುಂದೆ ಹೇಳ್ತೀನಿ ನಾನು, ಅಷ್ಟಾಂಗ ಮಾರ್ಗಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ಪತಂಜಲಿ ಯೋಗ ಸೂತ್ರ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿರೋದು ಈ ಅಷ್ಟಾಂಗ ಸೂತ್ರಗಳ ಬಗ್ಗೆ, ಅಷ್ಟಾಂಗ ಮಾರ್ಗಗಳ ಬಗ್ಗೆ. ಅಷ್ಟಾಂಗ ಮಾರ್ಗಗಳು ನಿನ್ನ ಕಂಟ್ರೋಲ್ಗೆ ಬಂದಿದ್ದಾವೆ ಅಂತಂದ್ರೆ ನಾನು ಅಷ್ಟಾಂಗ ಮಾರ್ಗಗಳು ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ ಫಿಸಿಕಲ್ ಆಕ್ಟಿವಿಟಿ ಒಂದೇ ಅಲ್ಲ ಅನ್ನೋದನ್ನ ಗೊತ್ತಾಗುತ್ತೆ. ಯಾವ್ಯಾವ ಮಾರ್ಗಗಳಿದಾವೆ ಇಲ್ಲಿ ಯೋಗಾಸನದಲ್ಲಿ, ಯಾವ್ಯಾವ ಅಂಗಗಳಿದಾವೆ, ಆ ಅಂಗಗಳನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ಹಾಗಾಗಿ ಪತಂಜಲಿ ಯೋಗ ಸೂತ್ರ ದ ಏಟ್ ಫೋಲ್ಡ್ ಪಾತ್ ಈಸ್ ಕಾಲ್ಡ್ ಅಷ್ಟಾಂಗ
ವಿಚ್ ಲಿಟ್ರಲಿ ಮೀನ್ಸ್ ಏಟ್ ಲಿಂಬ್ಸ್. ಏಟ್ ಲಿಂಬ್ಸ್ ಅಂದ್ರೆ ಎಂಟು ಅಂಗಗಳು ಇರ್ತಕ್ಕಂಥವು ಅಂತೇಳಿ. ಸೊ ದೀಸ್ ಏಟ್ ಸ್ಟೆಪ್ಸ್ ಬೇಸಿಕಲಿ ಆಕ್ಟ್ ಆಸ್ ಗೈಡ್ಲೈನ್ಸ್ ಹೌ ಟು ಲೀವ್ ಎ ಮೀನಿಂಗ್ಫುಲ್ ಅಂಡ್ ಪರ್ಪಸ್ಫುಲ್ ಲೈಫ್. ನಮ್ಮ ಒಂದು ಉದ್ದೇಶಪೂರ್ವಕವಾದಂಥ ಮತ್ತು ಅರ್ಥಪೂರ್ಣವಾದಂಥ ಜೀವನವನ್ನ ಸಾಗಿಸೋದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನ ಈ ಅಷ್ಟಾಂಗ ಮಾರ್ಗಗಳು ಹೇಳ್ಕೊಡ್ತವೆ. ನೋಡಿ, ಯೋಗ ಅಂತಂದಾಗ ನಾವು ಈಗಾಗಲೇ ಒಂದು ಪಾರ್ಟ್ ಆಫ್ ಇದನ್ನು ತೆಗೆದಾಕ್ಬೇಕು, ಫಿಸಿಕಲ್ ಆಕ್ಟಿವಿಟಿಯನ್ನು ತೆಗೆದಾಕ್ಬಿಡ್ಬೇಕು. ಯಾಕೆಂದ್ರೆ ಇವರು ಹೇಳ್ತಾ ಇದ್ರು ಅಷ್ಟಾಂಗ ಮಾರ್ಗಗಳು ಅಂತೇಳಿ. ಅಷ್ಟಾಂಗ ಮಾರ್ಗಗಳು ನಿನ್ನೆ ಇಡೀ ಜೀವನ ಆರೋಗ್ಯಪೂರ್ಣವಾದಂಥ ಜೀವನ ಸಾಗಿಸ್ಬೇಕು ಅಂತಂದ್ರೆ ನಿನಗೆ ಈ ಯೋಗ ಅನ್ನೋದು ಬೇಕೇ ಬೇಕು ಅಂತೇಳಿ. ಒಂದು ಕ್ಲಿಯರ್, ಯೋಗ ಅಂತಿದಂಗೆ ಹಾಗಾದ್ರೆ ಫಿಸಿಕಲ್ ಆಕ್ಟಿವಿಟಿ ಅಷ್ಟೇ ಅಲ್ಲ, ಬರೀ ದೈಹಿಕವಾಗಿ ಕೈಯನ್ನ ಮಡಿಸಿ ಕಾಲನ್ನ ಮಡಿಸಿ ಬಾಡಿ ಎಲ್ಲ ಬೆಂಡ್ ಮಾಡಿ ಏನೇನೋ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ. ಸಮಥಿಂಗ್ ದೇರ್ ಅಲ್ಲಿ ಇನ್ನೂ ಒಂದ್ ಸ್ವಲ್ಪ ಇನ್ನೂ ಏನೋ ಇದೆ, ಇದಲ್ಲದೆ ಇನ್ನೂ ಒಂದ್ ಸ್ವಲ್ಪ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ದೇ ಸರ್ವ್ ಆಸ್ ಎ ಪ್ರಿಸ್ಕ್ರಿಪ್ಷನ್ ಫಾರ್ ಮಾರಲ್ ಅಂಡ್ ಎಥಿಕಲ್ ಕಂಡಕ್ಟ್ ಅನ್ನೋದನ್ನ ಹೇಳ್ತಾನೆ. ಡಾಕ್ಟರ್ ಹೇಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೋ, ಹಿಂಗಿಂಗ್ ಮಾಡಿದ್ರಪ್ಪ, ಈ ತರ ಊಟ ಮಾಡು, ಈ ತರ ನಿದ್ದೆ ಮಾಡು, ಇಷ್ಟು ಮಾಡು, ಈ ಟ್ಯಾಬ್ಲೆಟ್ ಇಷ್ಟಿಷ್ಟು ಸರಿ ತಗೋ ಅಂತೆಲ್ಲ ಹೆಂಗ್ ಬರ್ಕೊಡ್ತಾರೋ, ಇದು ಕೂಡ ಹಂಗೆ ಅಷ್ಟಾಂಗ ಮಾರ್ಗಗಳು ದೇ ಗೇವ್ ಎ ಪ್ರಿಸ್ಕ್ರಿಪ್ಷನ್. ಪ್ರಿಸ್ಕ್ರಿಪ್ಷನ್ ತರ ವರ್ಕ್ ಮಾಡುತ್ತೆ. ಫಾರ್ ಮಾರಲ್ ಅಂಡ್ ಎಥಿಕಲ್ ಕಂಡಕ್ಟ್ ಅಂಡ್ ಸೆಲ್ಫ್ ಡಿಸಿಪ್ಲಿನ್, ವೈಯಕ್ತಿಕ ಶಿಸ್ತಿಗೆ ಮತ್ತೆ ನೈತಿಕವಾದಂತ ಶಿಸ್ತಿಗೆ, ಆ ನೀತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ, ಜೀವನದಲ್ಲಿ ನೀತಿಗಳನ್ನ ನೈತಿಕತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಪ್ರಿಸ್ಕ್ರಿಪ್ಷನ್ ಅನ್ನ ಬರ್ಕೊಡುತ್ತೆ. ಹೀಗೆ ಇರಬೇಕು ನೀನು, ಈ ವಯಸ್ಸಿನಿಂದ ಈ ವಯಸ್ಸಿಗೆ ಹೀಗೆ ಇರಬೇಕು ಅನ್ನೋದನ್ನೆಲ್ಲ ಹೇಳುತ್ತೆ. ಬ್ರಹ್ಮಚರ್ಯ ಇದೆ, ಆ ಬ್ರಹ್ಮಚರ್ಯದಲ್ಲಿ ಹಿಂಗೆ ಇರ್ಬೇಕು ನಿನ್ ಬ್ರಹ್ಮಚರ್ಯ ಅಂತ ಹೇಳುತ್ತೆ. ಸೊ ಆ ಬ್ರಹ್ಮಚರ್ಯದಲ್ಲಿ ನೀನ್ ಹಂಗಿದ್ರೆ ಮಾತ್ರ ನಿಂದು ಲೈಫ್ ಆರೋಗ್ಯಪೂರ್ಣವಾಗಿರುತ್ತೆ. ಇಲ್ಲ, ಬ್ರಹ್ಮಚರ್ಯವನ್ನು ಯಾವಾಗ ನೀನು ಅನುಸರಿಸ್ಬೇಕೋ ಅವಾಗ ನೀನು ಅದನ್ನ ಅನುಸರಿಸದೇ ಇದ್ದಾಗ ನಿನ್ ಲೈಫ್ ಹಾಳಾಗೋಗುತ್ತೆ. ಅದು ಶಿಸ್ತುಬದ್ಧವಾಗಿ ಆಗೋದಿಲ್ಲ, ಮಾರಲಿ ಇರೋದಿಲ್ಲ, ಅದು ಎಥಿಕಲಿ ನಿಂದು ಲೈಫ್ ಸರಿ ಇರಲ್ಲ ಅನ್ನೋದನ್ನೆಲ್ಲ ತೋರಿಸೋದಕ್ಕೆ ಒಂದು ಪ್ರಿಸ್ಕ್ರಿಪ್ಷನ್ ತರ ವರ್ಕ್ ಮಾಡುವಂಥದ್ದು ಈ ಅಷ್ಟಾಂಗ ಮಾರ್ಗಗಳು. ದೇ ಡೈರೆಕ್ಟ್ ಅಟೆನ್ಷನ್ ಟುವರ್ಡ್ಸ್ ಒನ್ಸ್ ಹೆಲ್ತ್ ಅಂಡ್ ದೇ ಹೆಲ್ಪ್ ಅಸ್ ಟು ಅಕ್ನಾಲೆಡ್ಜ್ ದ ಸ್ಪಿರಿಚುಯಲ್ ಆಸ್ಪೆಕ್ಟ್ಸ್ ಆಫ್ ಅವರ್ ನೇಚರ್ ಅನ್ನೋದನ್ನ ಹೇಳ್ತಾರೆ. ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಆ ಒಂದು ದೈವಿಕವಾದಂಥ ಅನುಭವಗಳೇನಿದ್ದಾವೆ ಅವುಗಳನ್ನ ಮತ್ತೆ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಈ ಎಂಟು ಮಾರ್ಗಗಳಲ್ಲಿ ತೋರಿಸಿದ್ದಾರೆ. ಅಷ್ಟಾಂಗ ಮಾರ್ಗಗಳಲ್ಲಿ ತೋರಿಸಿರ್ತಕ್ಕಂಥದ್ದು ಏಟ್ ಸ್ಟೆಪ್ಸ್ ಬೇಸಿಕಲಿ ಆಕ್ಟ್ ಆಸ್ ಗೈಡ್ಲೈನ್ಸ್. ಪ್ರತಿಯೊಂದು ಗೈಡ್ಲೈನ್ ನಮ್ ನೀವು ಅಷ್ಟಾಂಗ ಮಾರ್ಗಗಳನ್ನ ಎಲ್ಲಾದ್ರೂ ನೋಡಿದ್ರೆ, ನಾನು ಇದನ್ನ ನಿಮ್ಗೆ ಇದರಲ್ಲಿ ಪತ ಯೋಗ ಇಂಟ್ರೊಡಕ್ಷನ್ ಅಲ್ಲಿ ಬರೆಯೋದಕ್ಕೆ ಹೇಳ್ಬೇಕಾಗಿತ್ತು, ನೀವು ಬರೆದಿದ್ರೆ ಹೆಂಗ ಗೊತ್ತಿಲ್ಲ. ಸೊ ಅಷ್ಟಾಂಗ ಮಾರ್ಗಗಳು ಯಾವ್ಯಾವು ಅನ್ನೋದನ್ನ ಒಂದು ಯಾರ್ಯಾರು ಶೀಟ್ ಇತ್ತು ಅಂತಂದ್ರೆ, ಪ್ರಾವಿಷನ್ ಇತ್ತು ಅಂತಂದ್ರೆ ಆಡ್ ಮಾಡಿ. ಯೋಗದ ಕಾನ್ಸೆಪ್ಟ್ ಬರೀಬೇಕಾದ್ರೆ ಅಷ್ಟಾಂಗ ಮಾರ್ಗಗಳು, ಒಂದೊಂದು ಅಷ್ಟಾಂಗ ಮಾರ್ಗಗಳನ್ನು ಎಕ್ಸ್ಪ್ಲೈನ್ ಮಾಡಿ ಒಂದು ಎರಡು ಶೀಟ್ ಆಗ್ಬೋದು, ಅದನ್ನ ಆಡ್ ಮಾಡಿಬಿಡಿ. ಬೇಕಾದ್ರೆ ನಾನು ಇದರಲ್ಲಿ ಶೇರ್ ಮಾಡ್ತೀನಿ, ನನ್ನ ಹತ್ರ ಇರೋದನ್ನ ಶೇರ್ ಮಾಡ್ತೀನಿ. ಓಕೆ. ಸೊ ಏಟ್ ಲಿಂಬ್ಸ್ ಆಫ್ ಪತಂಜಲಿ ಯೋಗ ಸಮಿತಿ, ಪತಂಜಲಿ ಯೋಗ ಸೂತ್ರ, ಅಷ್ಟಾಂಗ ಮಾರ್ಗಗಳು. ಸೊ ಅಷ್ಟಾಂಗ ಮಾರ್ಗಗಳು ಯಾತಕ್ಕೆ ಬೇಕು ಅಂತಂದಾಗ ಅವು ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಒಂದು ಪ್ರಿಸ್ಕ್ರಿಪ್ಷನ್ ತರ ಸರ್ವ್ ಮಾಡುತ್ತೆ, ಅದು ಗೈಡ್ಲೈನ್ ತರ ಸರ್ವ್ ಮಾಡುತ್ತೆ. ಹಿಂಗೆ ಇರಬೇಕು ನಿಮ್ ಜೀವನ ಅನ್ನೋದನ್ನ ಎಲ್ಲಾ ರೀತಿಯಲ್ಲೂ ಕೊಡುತ್ತಲ್ಲಿ, ನೀವು ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ನೈತಿಕವಾಗಿ ಕೊಡುತ್ತೆ, ನಿನ್ನ ಬ್ರಹ್ಮಚರ್ಯದ ಬಗ್ಗೆ ಕೊಡುತ್ತೆ, ನಿನ್ನ ಭಾವನೆಗಳ ಬಗ್ಗೆ ಕೊಡುತ್ತೆ, ನಿನ್ನ ಜ್ಞಾನದ ಬಗ್ಗೆ ಕೊಡುತ್ತೆ, ಯಾವ ತರ ಜ್ಞಾನವನ್ನ ನೀವು ಸ್ವೀಕರಿಸ್ಬೇಕು, ಯಾವ ಸ್ವೀಕರಿಸಬಾರ್ದು ಅನ್ನೋದನ್ನೆಲ್ಲಾನು ಕೂಡ ಸೇರಿಸಿ ಕೊಡ್ತಕ್ಕಂಥದ್ದು ಈ ಅಷ್ಟಾಂಗ ಮಾರ್ಗಗಳು ಇಲ್ಲಿದೆ. ಸೊ ಅದನ್ನ ನೋಡೋಣ ಮುಂದೆ, ನಾನು ಅಷ್ಟಾಂಗ ಮಾರ್ಗಗಳು ಹೋಗ್ಬೇಕಾದ್ರೆ ಹೇಳ್ತೀನಿ ಅದನ್ನ. ಓಕೆ. ಸೊ ಒನ್ ದ ಫಿಲಾಸಫಿ ಆಫ್ ಯೋಗ, ಹೇಗೆ ಈ ತತ್ವಶಾಸ್ತ್ರ ಯೋಗದ ತತ್ವಶಾಸ್ತ್ರ ಪ್ರಾರಂಭ ಆಯಿತು ಅನ್ನೋದನ್ನ ನೋಡಿದಾಗ, ಟು ಕನ್ವೇ ಇಟ್ಸ್ ಅ ಸ್ಪಿರಿಚುಯಲ್ ಮೆಸೇಜ್ ಅಂಡ್ ಗೈಡ್ ಸೆಷನ್ಸ್, ಯೋಗ ಆಫನ್ ಯೂಸಸ್ ದ ಇಮೇಜರಿ ಆಫ್ ಎ ಟ್ರೀ ವಿತ್ ರೂಟ್ಸ್, ಎ ಟ್ರಂಕ್, ಬ್ರಾಂಚಸ್, ಬ್ಲಾಸಮ್ಸ್ ಅಂಡ್ ಫ್ರೂಟ್ಸ್. ಈಚ್ ಬ್ರಾಂಚ್ ಆಫ್ ಯೋಗ ರೆಪ್ರೆಸೆಂಟ್ ಎ ಡಿಫ್ರೆಂಟ್ ಫೋಕಸ್ ಅಂಡ್ ಸೆಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಯೋಗವನ್ನ ನಾವು ನೋಡ್ತೀವಿ. ಬೇರೆ ಬೇರೆ ಒಂದೊಂದು ಸ್ಕೂಲ್ಗಳು ಒಂದೊಂದು ಯೋಗವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥವು. ಅದನ್ನೇ ನಾವು ಒಂದೊಂದು ಮರಕ್ಕೆ ಹೋಲಿಸಿದ್ದಾನೆ. ಯೋಗ ಅಂತಕ್ಕಂಥದ್ದು ಒಂದು ದೊಡ್ಡದಾದಂಥ ಮರ. ಆ ಮರದಲ್ಲಿರ್ತಕ್ಕಂಥ ಡಿಫ್ರೆಂಟ್ ಬ್ರಾಂಚಸ್ ತರ ಈ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಯೋಗ ವರ್ಕ್ ಮಾಡುತ್ತೆ. ಹೇಗೆ ನಾವು ಒಂದು ಮರವನ್ನು ತಗೊಂಡಾಗ ಅದಕ್ಕೆ ಟ್ರಂಕು, ಲೀಫು, ಬ್ರಾಂಚಸ್ಸು, ಹೂವುಗಳು, ಹಣ್ಣು, ಕಾಯಿ ಈ ತರ ಇರ್ತವೋ, ಅದೇ ತರ ಯೋಗ ಅನ್ನೋದೊಂದು ದೊಡ್ಡ ಮರ. ಆ ಒಂದು ದೊಡ್ಡ ಮರದಲ್ಲಿ ಹಲವಾರು ಸ್ಕೂಲ್ಸ್ ಆಫ್ ಯೋಗಗಳು ಪ್ರಾರಂಭ ಆಗಿದ್ದಾವೆ ಅನ್ನೋದನ್ನ ತನ್ನ ತತ್ವಶಾಸ್ತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ನೋಡಿ, ದ ಸಿಕ್ಸ್ ಬ್ರಾಂಚಸ್ ಆರ್ ದೇರ್ ಇನ್ ಯೋಗ ಅಂತ ಕರಿತೀವಿ. ಯೋಗ ಫಿಲಾಸಫಿನಲ್ಲಿ ಆರು ಶಾಖೆಗಳನ್ನ ನೋಡ್ತೀವಿ ಅನ್ನೋದು. ಸೊ ಅದರಲ್ಲಿ ಹಠ ಯೋಗ ಮೊದಲನೇದು.
This is the physical and mental branch designed to prime the body and mind ಅನ್ನೋದನ್ನ ಹೇಳ್ತಾನೆ. ಇದು ಒಂದು ಫಿಸಿಕಲ್ ಮತ್ತೆ ಮೆಂಟಲ್ಗೆ ಸಂಬಂಧಪಟ್ಟಂತೆ ಮಾನಸಿಕವಾದಂತ ಮತ್ತು ಭೌತಿಕವಾದಂತ ರೀತಿಯಲ್ಲಿ ನಿನ್ನನ್ನ ಮೌಲ್ಡ್ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥದ್ದು ಹಠಯೋಗ ಅಂತೇಳಿ ಕರೀತಾರೆ. ಇದು ಫಸ್ಟ್ ಬ್ರಾಂಚ್ ಆಫ್ ಯೋಗ. ಇಲ್ಲಿ 6 ಬ್ರಾಂಚ್ಗಳಿದೆ. ಸೊ 6 ಬ್ರಾಂಚ್ಗಳೂ ಕೂಡ ಈ ಒಂದು ಮರದ ಯೋಗ ಅಂತಕ್ಕಂಥ ಒಂದು ದೊಡ್ಡ ಮರದ ವಿವಿಧ ಬ್ರಾಂಚ್ಗಳಷ್ಟೇ. ಸೊ 6 ಬ್ರಾಂಚಸ್ ಅಲ್ಲಿ ಇದು ಒಂದು ಹಠಯೋಗ. ದಿಸ್ ಈಸ್ ದ ಫಿಸಿಕಲ್ ಅಂಡ್ ಮೆಂಟಲ್ ಬ್ರಾಂಚ್ ಡಿಸೈನ್ ಟು ಪ್ರೈಮ್ ದ ಬಾಡಿ ಅಂಡ್ ಮೈಂಡ್. ದೇಹವನ್ನ ಮತ್ತೆ ಮನಸ್ಸನ್ನ ಶುಚಿಗೊಳಿಸ್ಕೊಳ್ಳೋದಕ್ಕೆ ಅಥವಾ ನಮಗ್ ಬೇಕಾದಂತ ರೀತಿಯಲ್ಲಿ ವಿನ್ಯಾಸಗೊಳಿಸ್ಕೊಳ್ಳೋದಕ್ಕೆ ಇರ್ತಕ್ಕಂತ ಒಂದು ಸ್ಕೂಲ್ಸ್ ಆಫ್ ಯೋಗದಲ್ಲಿ ಒಂದು ಹಠಯೋಗ. ನೆಕ್ಸ್ಟ್ ಎರಡನೇದು ರಾಜಯೋಗ. ಎರಡನೇದು ರಾಜಯೋಗ. ದಿಸ್ ಬ್ರಾಂಚ್ ಇನ್ವಾಲ್ವ್ಸ್ ಮೆಡಿಟೇಷನ್ ಅಂಡ್ ಅ ಸ್ಟ್ರಿಕ್ಟ್ ಅಡರೆನ್ಸ್ ಟು ಎ ಸೀರೀಸ್ ಆಫ್ ಡಿಸಿಪ್ಲಿನರಿ ಸ್ಟೆಪ್ಸ್ ನೋನ್ ಆಸ್ ದ 8 ಲಿಂಬ್ಸ್ ಆಫ್ ಯೋಗ. ದಿಸ್ ಬ್ರಾಂಚ್ ಇನ್ವಾಲ್ವ್ಸ್ ದ ಮೆಡಿಟೇಷನ್ ಅಂಡ್ ಅ ಸ್ಟ್ರಿಕ್ಟ್ ಅಡರೆನ್ಸ್ ಟು ಎ ಸೀರೀಸ್ ಆಫ್ ಡಿಸಿಪ್ಲಿನರಿ ಸ್ಟೆಪ್ಸ್. ಅಷ್ಟಾಂಗ ಮಾರ್ಗಗಳು ಏನಿದಾವೆ ಆ ಅಷ್ಟಾಂಗ ಮಾರ್ಗಗಳಿಗೆ ಶಿಸ್ತುಬದ್ಧವಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಕ್ಕಂಥದ್ದು ಅಥವಾ ಕಟ್ಟುನಿಟ್ಟಾಗ ಅದನ್ನ ಪಾಲಿಸನೆ ಮಾಡ್ತಕ್ಕಂಥದ್ದು. ಜೊತೆನಲ್ಲಿ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ನೋಡಿ, ಧ್ಯಾನ ಮತ್ತೆ 8 ಲಿಂಬ್ಸ್ ಎರಡನ್ನೂ ಕೂಡ ಮಾಡ್ಕೊಂಡಿದ್ದಾರೆ. ಧ್ಯಾನ ಅಂತಂದಾಗ ಪ್ಯೂರ್ಲಿ ಅದು ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಇರ್ತಕ್ಕಂತ ಒಂದು ಯೋಗದ ಟೈಪು. ಆ ಮೆಡಿಟೇಷನ್ ಜೊತೆನಲ್ಲಿ, ಧ್ಯಾನದ ಜೊತೆನಲ್ಲಿ ಅಷ್ಟಾಂಗ ಮಾರ್ಗಗಳನ್ನು ತಗೊಂಡಿದ್ದಾರೆ. ಅಷ್ಟಾಂಗ ಮಾರ್ಗಗಳನ್ನ ಅದನ್ನೇ ಎ ಸೀರೀಸ್ ಆಫ್ ಡಿಸಿಪ್ಲಿನರಿ ಸ್ಟೆಪ್ಸ್ ನೋನ್ ಆಸ್ 8 ಲಿಂಬ್ಸ್ ಆಫ್ ಯೋಗ. 8 ಲಿಂಬ್ಸ್ ಆಫ್ ಯೋಗ ಅಂದಾಗ ಅಷ್ಟಾಂಗ ಮಾರ್ಗಗಳು, ಪತಂಜಲಿ ಅವ್ರು ಕೊಟ್ಟಂತ ಅಷ್ಟಾಂಗ ಮಾರ್ಗಗಳು. ಅಷ್ಟಾಂಗ ಮಾರ್ಗಗಳು ಹೇಳ್ತೀನಿ ಯಾವು ಅನ್ನೋದನ್ನ ಮುಂದಕ್ಕೆ. ಸೊ ಇದು ಎರಡನೇದು ರಾಜಯೋಗ, ಹಠಯೋಗ, ರಾಜಯೋಗ. ಸೊ ಎರಡು ಟೈಪ್ ಆಫ್ ಬ್ರಾಂಚಸ್ ಅನ್ನ ನಾವು ನೋಡಬಹುದು. ನೆಕ್ಸ್ಟ್ ಕರ್ಮಯೋಗ. ಮೂರನೇದು ಬಂದು ಕರ್ಮಯೋಗ. ದಿಸ್ ಈಸ್ ದ ಪಾತ್ ಆಫ್ ಸರ್ವಿಸ್ ದಟ್ ಏಮ್ಸ್ ಟು ಕ್ರಿಯೇಟ್ ಎ ಫ್ಯೂಚರ್ ಫ್ರೀ ಫ್ರಮ್ ನೆಗೆಟಿವ್ ಅಂಡ್ ಸೆಲ್ಫಿಶ್ನೆಸ್. ಇನ್ನ ಕರ್ಮದ ಆಧಾರದ ಮೇಲೆ ನಿನ್ನ ಮನಸ್ಸು, ನಿನ್ನ ದೇಹ ಹಿಡಿತಕ್ಕೆ ಬರಬೇಕು, ಅವೆರಡು ಒಗ್ಗೂಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಕ್ರಿಯೇಟ್ ಎ ಫ್ಯೂಚರ್ ಫ್ರೀ ಫ್ರಮ್ ನೆಗೆಟಿವಿಟಿ ಅಂಡ್ ಸೆಲ್ಫಿಶ್ನೆಸ್. ನಿನ್ನ ಭವಿಷ್ಯ ಹೇಗೆ ರೂಪ ಆಗಿರ್ಬೇಕು ಅಂದ್ರೆ ನಿನ್ನ ಕರ್ಮದ ಆಧಾರದ ಮೇಲೆ ಡಿಪೆಂಡ್ ಆಗ್ಬೇಕು. ಆ ಕರ್ಮ ಹೇಗಿರ್ಬೇಕು ಅಂದಾಗ ನೆಗೆಟಿವಿಟಿಯಿಂದ ಮತ್ತು ಸ್ವಾರ್ಥತೆಯಿಂದ ಹೊರತಾಗಿರ್ಬೇಕು, ಅವೆರಡನ್ನ ಬಿಟ್ಟಿರ್ಬೇಕು. ಸ್ವಾರ್ಥತೆ ಇರಬಾರ್ದು ಅದರಲ್ಲಿ, ಮತ್ತೆ ಯಾವುದೇ ಋಣಾತ್ಮಕವಾದಂತ ಇದಿರಬಾರ್ದು, ಅದರಿಂದ ಹೊರಗಡೆ ತರ್ತಕ್ಕಂಥದ್ದು ಕರ್ಮಯೋಗ. ನಿನ್ನ ಫುಲ್ ನೆಗೆಟಿವ್ ಆಗೇ ಮಾಡ್ತಾ ಇರ್ತೀಯ ಅನ್ಕೋ, ನೆಗೆಟಿವ್ ಆದಂತ ಸೆಲ್ಫಿಶ್ನೆಸ್ಸೇ ಇದು ಮಾಡ್ತಿರ್ತೀಯ ಅನ್ಕೋ, ನಿನಗೆ ಲಭಿಸ್ತಕ್ಕಂಥದ್ದೆಲ್ಲ ಹೇಗಿರುತ್ತೆ ಅಂದಾಗ ಅಂಥದ್ದೇ ಅನುಭವಿಸ್ತೀಯ. ನೀನು ಅವೆಲ್ಲ ಬಿಟ್ಟು ಬಂದು ನೀನು ಜೀವನ ಮಾಡ್ತಿದ್ಯಾ ಅನ್ಕೋ, ನಿನ್ನ ಲೈಫ್ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಾರ್ಥತೆ, ನೆಗೆಟಿವಿಟಿ ಅವೆರಡು ಕನ್ವರ್ಟ್ ಆಗಬೇಕು ಪಾಸಿಟಿವಿಟಿ ಆಗಿ, ಮತ್ತೆ ಸೆಲ್ಫ್ಲೆಸ್ನೆಸ್ ಇಲ್ದಲೇ ಇರ್ತಕ್ಕಂಥದ್ದು ನಿಸ್ವಾರ್ಥಿಯಾದಂಥ ಜೀವನ ಸಾಗಿಸ್ದಾಗ ನಿನ್ನ ಜೀವನ ಚೆನ್ನಾಗಿರುತ್ತೆ. ಇವೆರಡೂ ಇಟ್ಕೊಂಡಾಗ ನಿನ್ನ ಜೀವನ ನಿನ್ನ ಕರ್ಮದ ಫಲವಾಗಿ ಬರುತ್ತೆ. ನೀನೇನೇನು ಕರ್ಮ ಮಾಡ್ತೀಯೋ ಆ ಥರದ ನಿನ್ನ ಫಲ ಬರುತ್ತೆ ಅನ್ನೋದನ್ನ ಹೇಳೋದು ಕರ್ಮಯೋಗ. ಸೊ ಹಾಗಾಗಿ ದಿಸ್ ಇಸ್ ದ ಪಾತ್ ಆಫ್ ಸರ್ವಿಸ್ ದಟ್ ಏಮ್ಸ್ ಟು ಕ್ರಿಯೇಟ್ ಎ ಫ್ಯೂಚರ್ ಫ್ರೀ ಫ್ರಮ್ ನೆಗೆಟಿವಿಟಿ ಅಂಡ್ ಸೆಲ್ಫಿಶ್ನೆಸ್. ನಿಮ್ಮ ಭವಿಷ್ಯವನ್ನು ಇವೆರಡರಿಂದಲೂ ಕೂಡ ಮುಕ್ತವಾಗಿ ರೂಪಿಸ್ಕೊಳ್ತಕ್ಕಂಥದ್ದು, ಸೆಲ್ಫಿಶ್ನೆಸ್ ಇಂದ ಮತ್ತೆ ನೆಗೆಟಿವಿಟಿಯಿಂದ ಅನ್ನೋದು. ನೆಕ್ಸ್ಟ್ ಭಕ್ತಿಯೋಗ. ನೆಕ್ಸ್ಟ್ ಸ್ಕೂಲ್ ಆಫ್ ಯೋಗದಲ್ಲಿ ಭಕ್ತಿಯೋಗ. ದಿಸ್ ಏಮ್ಸ್ ಟು ಎಸ್ಟಾಬ್ಲಿಷ್ ದ ಪಾತ್ ಆಫ್ ಡಿವೋಷನ್, ಅಂದ್ರೆ ಭಕ್ತಿಗೆ ಸಂಬಂಧಪಟ್ಟಂತೆ ಒಂದು ಮಾರ್ಗವನ್ನು ರೂಪಿಸ್ಕೊಡ್ತಕ್ಕಂಥದ್ದು. ಎ ಪಾಸಿಟಿವ್ ವೇ ಟು ಚಾನಲ್ ಎಮೋಷನ್ಸ್ ಅಂಡ್ ಕಲ್ಟಿವೇಟ್ ಅಕ್ಸೆಪ್ಟೆನ್ಸ್ ಅಂಡ್ ಟಾಲರೆನ್ಸ್ ಅನ್ನೋದನ್ನ ಹೇಳ್ತಾನೆ. ಇದು ಭಕ್ತಿಗೆ ಸಂಬಂಧಪಟ್ಟಂತೆ ನಿನ್ನನ್ನು ಹೇಗೆ ತೊಡಗಿಸ್ಕೊಳ್ತಕ್ಕಂಥದ್ದು, ನಿನ್ನ ಭಕ್ತಿ ಮಾರ್ಗದಲ್ಲಿ ಹೇಗೆ ಕೊಂಡೊಯ್ತಕ್ಕಂಥದ್ದು ಅನ್ನೋದನ್ನ ಹೇಳ್ಕೊಡ್ತಕ್ಕಂಥದ್ದೇ ಭಕ್ತಿಯೋಗ. ಸೊ ಇದು ನಿಮ್ಮ ಭಾವನೆಗಳನ್ನು ಮತ್ತೆ ಎಲ್ಲ ಬಂದದ್ದನ್ನು ಸ್ವೀಕರಿಸ್ತಕ್ಕಂಥದ್ದು, ಮತ್ತೆ ನಿಮ್ಮ ಟಾಲರೆನ್ಸ್ ಏನ್ ತಾಳ್ಮೆ ಅಂತ ಏನ್ ಕರಿತೀವಿ, ಅದನ್ನ ನಿಮ್ಮ ಸಂಯಮ ಅಂತ ಏನ್ ಕರಿತೀವಿ, ಆ ಸಂಯಮವನ್ನ ಹೇಗೆ ಚಾನಲೈಸ್ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದನ್ನ ಕಲಿಸ್ಕೊಡುತ್ತೆ ಭಕ್ತಿಯೋಗ. ಇಲ್ಲಿ ನೀವು ಭಜನ್ಸ್ಗಳಲ್ಲಿ ತೊಡಗಿಸ್ಕೊಳ್ತೀರಿ, ಇನ್ನೊಂದು ಯಾವುದೋ ಪುರಾಣದ ಉಪನ್ಯಾಸಗಳಲ್ಲಿ ತೊಡಗಿಸ್ಕೊಳ್ತೀವಿ. ಸೊ ಅವೆಲ್ಲ ನಿಮ್ಮನ್ನ ಹೇಗೆ ಡಿವೋಷನ್ ಕಡೆಗೆ ಕರ್ಕೊಂಡೋಗುತ್ತೆ, ಭಕ್ತಿಯ ಕಡೆಗೆ ಕರ್ಕೊಂಡೋಗುತ್ತೆ ಅನ್ನೋದನ್ನ ಹೇಳ್ತಕ್ಕಂಥದ್ದು. ಸೊ ಅದು ಇದು ಭಕ್ತಿ ಯೋಗದಲ್ಲಿ ಬರುತ್ತೆ. ಸೊ ಅದು ಫೋರ್ತ್ ಒನ್. ನೆಕ್ಸ್ಟ್ ಫಿಫ್ತ್ ಒನ್ ಬಂದ್ರೆ ಜ್ಞಾನಯೋಗ. ಜ್ಞಾನಯೋಗ, ದಿಸ್ ಬ್ರಾಂಚ್ ಆಫ್ ಯೋಗ ಇಸ್ ಅಬೌಟ್ ವಿಸ್ಡಮ್, ಜ್ಞಾನದ ಬಗ್ಗೆ ಇರ್ತಕ್ಕಂಥದ್ದು. ದಿಸ್ ಬ್ರಾಂಚ್ ಆಫ್ ಯೋಗ ಇಸ್ ಅಬೌಟ್ ವಿಸ್ಡಮ್, ದ ಪಾತ್ ಆಫ್ ದ ಸ್ಕಾಲರ್ ಅಂಡ್ ಡೆವಲಪಿಂಗ್ ದ ಇಂಟೆಲೆಕ್ಟ್ ಥ್ರೂ ಸ್ಟಡಿ. ಇಲ್ಲಿ
ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಮಾರ್ಗಗಳನ್ನ ರೂಪಿಸ್ಕೊಡ್ತಕ್ಕಂಥದ್ದು ಜ್ಞಾನ ಯೋಗದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಒಬ್ಬ ರಿಸೋರ್ಸ್ಫುಲ್ ಸ್ಕಾಲರ್ ಇರ್ಬೋದು ಅಥವಾ ಇನ್ನೊಬ್ಬ ಯಾವ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ಬೋದು, ಅವನ ಮೂಲಕ ನೀನು ಹೇಗೆ ಅಧ್ಯಯನ ಮಾಡೋದ್ರ ಮೂಲಕ ನಿನ್ನ ನಾಲೆಡ್ಜ್ ಅನ್ನ ಬೆಳೆಸ್ಕೊಳ್ತೀಯ, ನಿನ್ನ ವಿಸ್ಡಮ್ ಅನ್ನ ನೀನು ಡೆವಲಪ್ ಮಾಡ್ಕೊಳ್ತೀಯ ಅನ್ನೋದು ಜ್ಞಾನ ಯೋಗದಲ್ಲಿ ತೋರಿಸಿರ್ತಕ್ಕಂಥದ್ದು. ಸೊ ದಿಸ್ ಈಸ್ ದ ಫಿಫ್ತ್ ಟೈಪ್ ಆಫ್ ಯೋಗ, ಸ್ಕೂಲ್ ಆಫ್ ಯೋಗ. ನೆಕ್ಸ್ಟ್ ಸಿಕ್ಸ್ತ್ ಒನ್ ತಂತ್ರಯೋಗ ಅಂತ. ತಂತ್ರಯೋಗ, ದಿಸ್ ಈಸ್ ದ ಪಾತ್ವೇ ಆಫ್ ರಿಚುಯಲ್ ಸೆರೆಮನಿ ಆರ್ ಕನ್ಸುಮೇಷನ್ ಆಫ್ ಎ ರಿಲೇಶನ್ಶಿಪ್. ಹೇಗೆ ನಿನ್ನ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ, ರಿಲೇಶನ್ಶಿಪ್ ಅಮಾಂಗ್ ದ ಸೊಸೈಟಿ ಅಂಡ್ ಅಮಾಂಗ್ ಯುವರ್ ಪರ್ಸ್ನಲ್ ಏನೋ ಫ್ಯಾಮಿಲಿ, ನಿನ್ನ ಪರ್ಸ್ನಲ್ ರಿಲೇಶನ್ಶಿಪ್ಸ್ ಇರ್ಬೋದು, ಅದನ್ನು ಯಾವ ಯಾವ ತಂತ್ರಗಳ ಮೂಲಕ ನೀನು ಅದನ್ನು ಕಾಪಾಡ್ಕೊಳ್ಬೋದು, ಉತ್ತಮ ಪಡಿಸ್ಕೊಳ್ಬೋದು ಅನ್ನೋದನ್ನು ತಂತ್ರ ಯೋಗದಲ್ಲಿ ಹೇಳ್ಕೊಡ್ತಾರೆ. ಯಾವ ತಂತ್ರಗಳನ್ನು ಅಳವಡಿಸ್ಕೊಂಡ್ರೆ ನಿನ್ನ ರಿಲೇಶನ್ಶಿಪ್ಗಳನ್ನು ಎಕ್ಸಿಸ್ಟ್ ಆಗಿರ್ತಕ್ಕಂಥ ರಿಲೇಶನ್ಶಿಪ್ಪನ್ನು ಕಾಪಾಡ್ಕೊಬೋದು, ಮತ್ತು ಅವನ್ನ ಹೇಗೆ ನಾವು ಕನ್ಸ್ಯೂಮ್ ಮಾಡ್ಕೊಬೋದು, ಆ ರಿಲೇಶನ್ಶಿಪ್ಗಳನ್ನು ಹೇಗೆ ಕನ್ಸ್ಯೂಮ್ ಮಾಡ್ಕೊಳ್ಬೋದು, ಅರ್ಗಿಸ್ಕೊಳ್ಬೋದು, ಜೀರ್ಣ ಮಾಡ್ಕೊಳ್ಬೋದು ಆ ಸಂಬಂಧಗಳನ್ನು ಅನ್ನೋದನ್ನ ತಂತ್ರಯೋಗದಲ್ಲಿ ಹೇಳ್ಕೊಡ್ತಕ್ಕಂಥದ್ದು. ಸೊ ದಿಸ್ ಈಸ್ ಅಬೌಟ್ ದ ಫಿಲಾಸಫಿ, ಹೌ ದ ಯೋಗ ಫಿಲಾಸಫಿ ವರ್ಕ್ಸ್ ಅನ್ನೋದಕ್ಕೆ ಹೇಳ್ತೇನೆ. ಈ ಒಂದು ಆರು ಸ್ಕೂಲ್ಸ್ ಆಫ್ ಯೋಗವನ್ನು ಇಟ್ಕೊಂಡು ಈ ಆರು ಸ್ಕೂಲ್ಗಳ ಮೇಲೆ, ಆರು ಯೋಗ ಶಾಲೆಗಳ ಮೇಲೆ, ವಿಭಾಗಗಳ ಮೇಲೆ ಇದರ ತತ್ವಶಾಸ್ತ್ರ ಅನ್ನೋದು ವರ್ಕ್ ಆಗುತ್ತೆ, ಫಿಲಾಸಫಿ ಆಫ್ ಯೋಗ ವರ್ಕ್ ಆಗ್ತಕ್ಕಂಥದ್ದು. ಒಂದೊಂದು ಒಂದೊಂದು ಬೇರೆ ಬೇರೆ ಇದನ್ನ ಇಟ್ಕೊಂಡಿದೆ. ಹಠಯೋಗ ಬೇರೆ ಇಟ್ಕೊಂಡಿರುತ್ತೆ, ರಾಜಯೋಗ ಬೇರೆ ಇಟ್ಕೊಂಡಿರುತ್ತೆ. ಹಠಯೋಗ ಬರೀ ಫಿಸಿಕಲ್ ಮೆಂಟಲ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡುತ್ತೆ, ರಾಜಯೋಗ ಬಂದಾಗ ಫಿಸಿಕಲ್ ಮೆಂಟಲ್ ಅಂಡ್ ಮೆಡಿಟೇಷನ್ ಎಲ್ಲನೂ ಮಾಡುತ್ತೆ. ಏಟ್ ಲಿಮ್ಸ್ ಆಫ್ ಯೋಗದಲ್ಲಿ ಫಿಸಿಕಲ್ ಇದೆ, ಮೆಂಟಲ್ ಇದೆ, ಬೇರೆದು ಇದೆ, ಆ ರೀತಿನಲ್ಲಿ ಅವೆಲ್ಲನೂ ಸೇರಿಸ್ಕೊಳತ್ತೆ. ಕರ್ಮಯೋಗ ಓನ್ಲಿ ಕರ್ಮಗೆ ಸಂಬಂಧಪಟ್ಟಂತೆ, ಭಕ್ತಿ ಯೋಗ ಭಕ್ತಿಗೆ ಸಂಬಂಧಪಟ್ಟಂತೆ, ಜ್ಞಾನ ಯೋಗ ವಿಸ್ಡಮ್ ಸಂಬಂಧಪಟ್ಟಂತೆ. ಏನಮ್ಮ ಮಾಡ್ಬೋದು, ಪ್ರಚಾರಕರು ಇದಾರಲ್ಲ, ಪ್ರಚಾರಕರು ಬೇರೆ ಬೇರೆ ರೀತಿನಲ್ಲಿ ಬಂದಂತವ್ರು ಅವ್ರು ಹೇಳ್ಕೊಡೋದು. ಬಟ್ ಏನ್ ಗೊತ್ತಾ, ನೀನು ಒಂದೇ ಸಾರಿ ಎಲ್ಲಾನು ತೊಡಗಿಸ್ಕೊಳ್ಳೋದಕ್ಕೆ ಬಂದಾಗ, ಈಗ ಜ್ಞಾನ ಯೋಗನು ಮಾಡ್ತೀನಿ, ಭಕ್ತಿ ಯೋಗನು ಮಾಡ್ತೀನಿ, ಕರ್ಮಯೋಗನು ಮಾಡ್ತೀನಿ ಅಂದಾಗ ನಿನ್ ಲೈಫ್ ಇರೋ ಲೈಫೇ ಸಾಕಾಗೋದಿಲ್ಲ. ಎಲ್ಲನೂ ನಾನು ಮೈಗೂಡಿಸ್ಕೊಳ್ತೀನಿ ಅಂತಂದ್ರೆ, ಅದಕ್ಕೆ ಏಟ್ ಲಿಮ್ಸ್ ಆಫ್ ಯೋಗ ಅಂತ ಪತಂಜಲಿ ಒಂದೊಂದು ಮಾಡ್ಕೊಟ್ಬಿಟ್ಟಿದ್ದಾರೆ. ಆ ಏಟ್ ಲಿಮ್ಸ್ ಆಫ್ ಯೋಗದಲ್ಲಿ ಇವೆಲ್ಲನೂ ಬರ್ತವೆ. ಏಟ್ ಲಿಮ್ಸ್ ಆಫ್ ಯೋಗದಲ್ಲಿ ಈ ಸ್ಕೂಲ್ಸ್ ಆಫ್ ಯೋಗ ಎಲ್ಲನೂ ಕೂಡ ಸೇರಿಸ್ಕೊಂಡಿದ್ದಾರೆ ಅವರು ಪತಂಜಲಿ ಯೋಗ ಸಮಿತಿನಲ್ಲಿ. ನಿಮ್ಗೆ ಏಟ್ ಲಿಮ್ಸ್ ಅನ್ನ ತೋರಿಸ್ತೀನಿ, ಅವಾಗ ಅರ್ಥ ಆಗುತ್ತೆ. ಓಕೆ, ದಿಸ್ ಈಸ್ ದ ಫಿಲಾಸಫಿ ಆಫ್ ಯೋಗ. ಸೊ ಅಷ್ಟಾಂಗಗಳಿದಾವೆ, ಅಷ್ಟಾಂಗಗಳು ಯಾವು ಅನ್ನೋದನ್ನ ಹೇಳ್ಬಿಡ್ತೀನಿ, ಟೈಮ್ ಇಲ್ಲ ಜಾಸ್ತಿ. ಅಷ್ಟಾಂಗಗಳು ಯಾವು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ಗೆ ಇದು ಬಂದಾಗ ಹೇಳ್ತೀನಿ. ಅಷ್ಟಾಂಗಗಳು, ಒಂದನೇದು ಬಂದು ಯಮ, ಒಂದನೇ ಅಷ್ಟಾಂಗ ಬಂದು ಯಮ, ದ ಫಸ್ಟ್ ಲಿಂಬ್ ಯಮ. ನೆಕ್ಸ್ಟು ಎರಡನೇ ಅಷ್ಟಾಂಗ ಬಂದು ನಿಯಮ, ಸೆಕೆಂಡ್ ಅಷ್ಟಾಂಗ ನಿಯಮ. ನೆಕ್ಸ್ಟು ಥರ್ಡ್ ಬಂದು ಆಸನ. ನೋಡಿ, ಆಸನ ಒಂದೇ ಒಂದು, ಎಂಟರಲ್ಲಿ ಆಸನ ಒಂದೇ. ನಾವು ಆಸನಗಳು ಮಾಡ್ತೀವಲ್ಲ ಯೋಗಾಸನ ಅಂತಿದ್ದಂಗೆ, ಬೆನ್ ಬಗ್ಸೋದು, ಮೈ ಬಗ್ಸೋದೆಲ್ಲ ಮಾಡ್ತೀವಲ್ಲ, ಅದು ಒಂದೇ ಒಂದು, ಒಂದು ಅಂಗ ಅಷ್ಟೇ. ಅದು ಎಂಟು ಮಾರ್ಗಗಳಲ್ಲಿ ಒಂದು ಮಾರ್ಗ ಅಷ್ಟೇ ಆಸನ. ಥರ್ಡ್ ಒಂದು, ಫೋರ್ತ್ ಒಂದು ಪ್ರಾಣಾಯಾಮ, ಫೋರ್ತ್ ಒಂದು ಪ್ರಾಣಾಯಾಮ. ಅಷ್ಟಾಂಗ ಮಾರ್ಗಗಳಲ್ಲಿ ಇವು ನಾಲ್ಕು. ಐದನೇದು ಪ್ರತ್ಯಾಹಾರ, ಪ್ರತ್ಯಾಹಾರ ಪಥ್ಯ ಇರೋದು ಅಂತ ಹೇಳ್ತಾರೆ ನೋಡಿ, ಹಿಂಗ್ ಪಥ್ಯ ಇರ್ಬೇಕು ಅಂತ, ಅದೇ ಪ್ರತ್ಯಾಹಾರ. ಆರನೇದು ಬಂದು ಧಾರಣ, ಆರನೇದು ಧಾರಣ. ಏಳನೇದು ಧ್ಯಾನ ಅಂದ್ರೆ ಮೆಡಿಟೇಷನ್, ಏಳನೇದು ಮೆಡಿಟೇಷನ್. ಎಂಟನೇದು ಬಂದು ಸಮಾಧಿ, ಸಮಾಧಿ ಏನ್ ಸರ್ ಸಮಾಧಿ ಅಂತಲ್ಲ, ಸಮಾಧಿ ಅಂತಂದ್ರೆ ಸಮಾಧಿ ಸ್ಥಿತಿ ಅಂತ. ಸಮಾಧಿ ಸ್ಥಿತಿ ಅಂದ್ರೆ ಸಮಾಧಿ ಒಳಗಡೆ ಇರ್ತಕ್ಕಂಥವ್ರು ಏನನ್ನ ಅಳ್ಳಾಡ್ತಾರ, ಏನೂ ಆಗಲ್ಲ. ಆ ರೀತಿ ಬದುಕಿರ್ಬೇಕಾದ್ರೇನೆ ಆ ಒಂದು ಸ್ಥಿತಿಯನ್ನ ಪಡ್ಕೊಳ್ಬಿಡ್ತಕ್ಕಂಥದ್ದೇ ನಾವು ಸಮಾಧಿ ಸ್ಥಿತಿ